ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ. ಪುಟ್ಟ ಕನ್ನಡಿ ಪೆಟ್ಟಿಗೆಯೊಳಗೆ ಅಜ್ಜಿ ತನ್ನೆಲ್ಲಾ ಕನಸುಗಳನ್ನು ಬಚ್ಚಿಡುತ್ತಿದ್ದಳೇನು. ಅದನ್ನು ಯಾರಿಗೂ ಕೊಡದೆ ಜೋಪಾನವಾಗಿರಿಸುತ್ತಿದ್ದಳು. ಅದೊಂದು ಮರದ ಪೆಟ್ಟಿಗೆ. ಅದರ ಮೇಲೆ ಕೆಂಪು ಹೂವಿನ ಚಿತ್ರವಿತ್ತು. ತೆರೆದರೆ ಮೂರು ಭಾಗಗಳು, ಒಂದು ಮಾಸಲಾದ ಕನ್ನಡಿ. ಒಂದು ಭಾಗದಲ್ಲಿ ಅಜ್ಜಿಯ ಜೆಸ್ಸೂರ್ ಬಾಚಣಿಗೆ, ಪಕ್ಕದಲ್ಲೇ ಕುಂಕುಮದ ಬಟ್ಲು. ಮತ್ತೆರಡು ಭಾಗಗಳು ಖಾಲಿ. ಖಾಲಿಯಾದ ಭಾಗಗಳಲ್ಲಿ ಅಜ್ಜಿ ಒಡವೆ ಇಟ್ಕೊತಿದ್ಲ, ಬಳೆಗಳು, ಸರ, ಕಾಲ್ಗೆಜ್ಜೆ ಅಥವಾ ಕಾಡ್ಗೆ. ಅಜ್ಜಿ ಬಹಳ ಸುಂದರವಾಗಿದ್ಲು. ಅದನ್ನ ಅವಳು ಬಿಟ್ಟು ಹೋದ ಕನ್ನಡಿ ಪೆಟ್ಟಿಗೆಯೇ ಹೇಳುತ್ತೆ. ಅಜ್ಜಿ ಅಂದ್ರೆ ಅಮ್ಮಂಗೆ ಪ್ರಾಣ, ಅಮ್ಮ ಅಂದ್ರೆ ನಂಗೆ ಪ್ರಾಣ. ಅಮ್ಮ ಅಜ್ಜಿಗೆ ಬರೆದ ಹಾಡಿದು, ನಾನು ಆ ಹಾಡನ್ನ ಅಮ್ಮಂಗೆ ಹಾಡ್ತಿದ್ದೀನಿ. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ. ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ. ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ. ಅಜ್ಜಿ ಬದುಕಿದ್ದಾಗ ಮಡಿಯುಟ್ಟ ನಂತರ ಮಂಚದಡಿ ಇಟ್ಟ ಕನ್ನಡಿ ಪೆಟ್ಟಿಗೆ ಹೊರತೆಗೆದು ಕೆಳಗೆ ಕುಳಿತುಕೋತಿದ್ಲು. ಅರ್ಧ ಗಂಟೆ ಕಾಲ ಧ್ಯಾನವೆಂಬಂತೆ ಕನ್ನಡಿ ನೋಡುತ್ತಾ, ದೇವರ್ನಾಮ ಹಾಡ್ಕೊಳ್ತಾ, ಅವಳ ಬಳಿ ಇದ್ದ ಚೂಪು ಹಲ್ಲಿನ ಬಾಚಣಿಗೆಯಲ್ಲಿ ರೇಷ್ಮೆಯಂಥ ಬಿಳಿ ಬಿಳಿ ಕೂದಲನ್ನ ಬಾಚಿ ಜಡೆ ಹಾಕುತ್ತಿದ್ಲು. ಆಗೆಲ್ಲ ದೂರದಿಂದ ಅವಳ ಸುಕ್ಕುಗಟ್ಟಿದ ಕೈಗಳನ್ನೇ ನೋಡ್ತಿದ್ದೆ. ಕಪ್ಪು ಕಡಲಿನಲ್ಲಿ ದೋಣಿ ದಿಕ್ಕು ತಪ್ಪಲು ದೂರದಲ್ಲಿ ತೀರವಿದೆ ಎಂದು ತೋರಲು. ಕಪ್ಪು ಕಡಲಿನಲ್ಲಿ ದೋಣಿ ದಿಕ್ಕು ತಪ್ಪಲು ದೂರದಲ್ಲಿ ತೀರವಿದೆ ಎಂದು ತೋರಲು. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ. ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ. ಚಿಕ್ಕಂದಿನಲ್ಲಿ ಅವಳ ಹತ್ರ ಹೋಗಿ ಆ ಸುಕ್ಕುಗಳನ್ನೆಲ್ಲ ನೇವರಿಸ್ತಾ ಇನ್ನೇನು ಹೊರಗೆ ಬಂದು ಬಿಡುವಂತಿದ್ದ ನರಗಳನ್ನ ಅದುಮಿ ಸವರುವುದು ಒಂದು ಆಟವಾಗಿ ಹೋಗಿತ್ತು. ಮೆತ್ತ ಮೆತ್ತನೆಯ ಚರ್ಮವನ್ನ ಮುಟ್ಟಿದಾಗ ಮುಲಮುಲ ಅಂತಿತ್ತು. ಸುಕ್ಕುಗಳೆಲ್ಲ ಚಂದ ಅನ್ನಿಸ್ತಿತ್ತು. ಮುಟ್ಟಿದಾಗ್ಲೆಲ್ಲ ಬಿಡೆ ನೋಯುತ್ತೆ ಕಣೆ ಅನ್ನುತ್ತಿದ್ದ ಅಜ್ಜಿಯ ಮೇಲೆ ಕೋಪಿಸ್ಕೊಂಡು ಎದ್ದು ಹೋಗ್ತಿದ್ದೆ. ಆದರೂ ಅಜ್ಜಿಯ ಕೈಗಳನ್ನ ಕಂಡಾಗ್ಲೆಲ್ಲ ಒಮ್ಮೆ ಸವರಿ ಬರಬೇಕನ್ನಿಸ್ತಿತ್ತು. ಅಂತರಂಗದಲ್ಲಿ ನೂರು ಕಕ್ಕತ್ತಲ ಕೋಣೆ ನಾದ ಬೆಳಕ ತುಂಬಲು ಮಿಡಿದ ಹಾಗೆ ವೀಣೆ. ಅಂತರಂಗದಲ್ಲಿ ನೂರು ಕಕ್ಕತ್ತಲ ಕೋಣೆ ನಾದ ಬೆಳಕ ತುಂಬಲು ಮಿಡಿದ ಹಾಗೆ ವೀಣೆ. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ. ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ. ಅಜ್ಜಿ ಹಾಸಿಗೆ ಹಿಡಿದಾಗ ಮಗುವಿನಂತಾಗಿದ್ಲು. ಯಾರ ಗುರುತು ಅವಳಿಗಿರ್ಲಿಲ್ಲ. ಅಜ್ಜಿಯ ಕೈಗಳಲ್ಲಿ ಶಕ್ತಿ ಇರಲಿಲ್ಲ. ನೇವರಿಸಿದರೂ ನೋವು ಎನ್ನಲು ಮಾತೇ ಆಡ್ತಿರ್ಲಿಲ್ಲ.
ಆದರೂ ನಾನೊಮ್ಮೆ ಅವಳೆದುರು ಹಾಡಿದಾಗ ಎಲ್ಲಿಂದಲೋ ಶಕ್ತಿ ಬಂದು ಕೈಯಲ್ಲಿ ತಾಳ ಹಾಕಿದ್ಲು. ಅದಾದ ಕೆಲವೇ ದಿನಗಳಲ್ಲಿ ಅಜ್ಜಿ ಮಾಯವಾಗಿದ್ಲು. ಈಗ ಅಮ್ಮ ಯಾವುದಾದ್ರೂ ನೋವಿನಿಂದ ಬಳಲುವಾಗ ಮುಟ್ಟಿದ್ರೆ ನೋವು ಅಂತ ಚೀರಿದಾಗೆಲ್ಲ ಅಜ್ಜಿಯ ನೆನಪಾಗುತ್ತೆ. ಅಮ್ಮನ ಬಿಳಿ ಕೈಯಲ್ಲಿ ಸುಕ್ಕುಗಳು ಕಾಣಿಸಿಕೊಳ್ಳದಿರಲಿ ಎಂದು ಪ್ರತಿ ನಿಮಿಷವೂ ಯೋಚಿಸುವಂತಾಗುತ್ತೆ. ನನ್ನಮ್ಮ ಇದೇ ಕನ್ನಡಿ ಪೆಟ್ಟಿಗೆಯಲ್ಲಿ ಅಜ್ಜಿಯ ನೆನಪುಗಳನ್ನು, ಅವಳಿಲ್ಲದ ನೋವನ್ನು, ಎಷ್ಟೋ ವೇದನೆಗಳನ್ನು ಮುಚ್ಚಿಟ್ಟಿದ್ದಾಳೆ. ಕೃತಕ ದೀಪ ಕತ್ತಲಲ್ಲಿ ಕಳೆದು ಹೋಗದಂತೆ ಸೂರ್ಯ ಚಂದ್ರ ತಾರಿಯಾಗಿ ಹೊಳೆದು ಬಾಳುವಂತೆ ಕೃತಕ ದೀಪ ಕತ್ತಲಲ್ಲಿ ಕಳೆದು ಹೋಗದಂತೆ ಸೂರ್ಯ ಚಂದ್ರ ತಾರಿಯಾಗಿ ಹೊಳೆದು ಬಾಳುವಂತೆ ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ ಮನಕ್ಕೆ ಮಪ್ಪು ಕವಿಯದಂತೆ ಸದಾ ಕಾದಿದೆ ಸದಾ ಕಾದಿದೆ ಸದಾ ಕಾದಿದೆ. ಕೈಗೆ ಸಿಕ್ಕ ಕನ್ನಡಿ ಪೆಟ್ಟಿಗೆಯನ್ನು ತೆರೆದಾಗ ನನಗೆ ಕಂಡಿದ್ದು ಅಜ್ಜಿಯ ನನಸಾಗದ ಕನಸುಗಳು, ಅಮ್ಮನ ನೆನಪುಗಳು ಮತ್ತು ನನ್ನ ಪ್ರತಿಬಿಂಬ. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ, ಮನಕ್ಕೆ ಮಪ್ಪು ಕವಿಯದಂತೆ ಸದಾ ಕಾದಿದೆ.